ದೇಶಕ್ಕೆ ಕಾಂಗ್ರೆಸ್ ಕೊಡುಗೆ ಅಪಾರ ಯುವ ನಾಯಕ ರಾಹುಲ್ ಜಾರಕಿಹೊಳಿ ದೇಶಾಭಿಮಾನಿಯಲ್ಲಿ ಸೈನಿಕರನ್ನು ನಿತ್ಯವೂ ಪೂಜಿಸಿ ಯವಕನಮಡಿ ಕ್ಷೇತ್ರದಲ್ಲಿ ರಾಹುಲ್ ಜಾರಕಿಹೊಳಿ ಅವರು ಪಾದಯಾತ್ರೆ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಾದ ಹೆಬ್ಬಾಳ ಕೊಚ್ಚರಿ ಅರ್ಜುನವಾಡ ಕುರಣಿವಾಡಿ ಚಿಕ್ಕಾಲಗುಡ್ಡ ಕಾನಾಪುರ ಹಂಚಿನಾಳ ಮಾರ್ಗದ ಉದ್ದಕ್ಕೂ ರಾಹುಲ್ ಜಾರಕಿಹೊಳಿ ಪಾದಯಾತ್ರೆ ನಡೆಸಿ ಮಾಜಿ ಸೈನಿಕರಿಗೆ ಗೌರವ ಸಲ್ಲಿಸಿದ್ದಾರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದು ದೇಶವನ್ನು ಕಟ್ಟಲು ಕಾಂಗ್ರೆಸ್ ಹಿರಿಜೀವಗಳು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ ಎಂದು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ಹೇಳಿದರು 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಾಗಿರುವ ಮನೆ ಮನೆಯಲ್ಲಿ ರಾಷ್ಟ್ರಧ್ವಜ ಹಾರಿಸುವ ಹರ್ ಘರ್ ತಿರಂಗಾ ಅಭಿಯಾನದ ನಿಮಿತ್ತ ಕಾಂಗ್ರೆಸ್ ಪಕ್ಷದಿಂದ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ಯವಕನಮಡಿ ಕ್ಷೇತ್ರದಲ್ಲಿ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು ದೇಶಕ್ಕೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೇರಿದಂತೆ ಮನಮೋಹನ್ ಸಿಂಗ್ ಅವಧಿಯವರೆಗೂ ದೇಶದ ಜನರ ಅಭಿವೃದ್ಧಿಗಾಗಿ ನೂರಾರು ಯೋಜನೆಗಳನ್ನು ಜಾರಿಗೆ ತಂದು ದೇಶವನ್ನು ಕಟ್ಟುವ ಕೆಲಸ ಮಾಡಿದ್ದಾರೆ ಅಂತ ಮಹಾನ್ ನಾಯಕರನ್ನು ನೆನೆದು ಬಾಳ್ಬೇಕು ಎಂದು ರಾಹುಲ್ ಜಾರಕಿಹೊಳಿ ಹೇಳಿದರು ಸೈನಿಕರನ್ನು ನಿತ್ಯವೂ ಪೂಜಿಸಿ ದೇಶದ ಭದ್ರತೆಗಾಗಿ ತಮ್ಮ ತಂದೆ ತಾಯಿ ಇಡೀ ಕುಟುಂಬವನ್ನು ತೊರೆದು ನಮಗಾಗಿ ಹಗಲಿರುಳು ಗಡಿಯಲ್ಲಿ ಶ್ರಮಿಸುವ ನಮ್ಮ ಯೋಧರನ್ನು ನಿತ್ಯವೂ ಪೂಜಿಸಬೇಕು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ದೇಶವನ್ನು ಮಗುವಿನಂತೆ ಕಾಪಾಡಿಕೊಂಡು ಬಂದಿರುವವರು ಸೈನಿಕರು ಅವರಿಗೆ ಗೌರವ ಕೊಡುವುದು ಭಾರತೀಯ ಪ್ರತಿಯೊಬ್ಬರ ಕರ್ತವ್ಯ ಎಂದು ಹೇಳಿದರು ದೇಶಾಭಿಮಾನ ಇರಲಿ ರಾಹುಲ್ ದೇಶದ ಮೇಲಿನ ಅಭಿಮಾನ ಪ್ರೀತಿಯಿಂದ ಆಯೋಜನೆ ಮಾಡಲಾಗಿದೆ ದೇಶ ನಮಗೇನು ನೀಡಿದೆ ಎಂಬ ವಾಕ್ಯವನ್ನು ಆಡಿಸಿ ದೇಶಕ್ಕೆ ನಾವೇನು ನೀಡುತ್ತೇವೆ ಎಂಬುದು ಅರ್ಥ ಮಾಡಿಕೊಂಡು ನವ ಯುವಕರು ದೇಶಕ್ಕೆ ಮಹತ್ವದ ಕೊಡುಗೆ ನೀಡಬೇಕು ಎಂದು ಹೇಳಿದರು ಹೆಬ್ಬಾಳ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹಾಂತೇಶ್ ಮಗದುಮ ಪ್ರಕಾಶ್ ಬಸ್ಸಾಪುರಿ ಕಿರಣ್ ರಜಪೂತ್ ಈರಣ್ಣ ಬಿಸಿರೊಟ್ಟಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ವಿವಿಧ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಅಮೃತ್ ಮಹೋತ್ಸವದ ನಿಮಿತ್ತವಾಗಿ ಕಾಂಗ್ರೆಸ್ ನಮ್ಮ ಪಕ್ಷದಿಂದ ರಾಜ್ಯದಲ್ಲಾಗಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ಮತ್ತು ಪ್ರತಿ ಕ್ಷೇತ್ರದಲ್ಲಿ ಇಂಥ ಒಂದು ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಉದ್ದೇಶ ಏನಂದರೆ ನಮ್ಮ ಕಾಂಗ್ರೆಸ್ದ ಏನು ಸ್ವತಂತ್ರದಲ್ಲಿ ಏನು ಪಾತ್ರವಿದೆ ಸ್ವಾತಂತ್ರ್ಯ ಏನು ಮುಖ್ಯವಾದ ಪಾತ್ರವನ್ನು ಸ್ವತಂತ್ರ ಭಾರತ ಸ್ವಾತಂತ್ರ್ಯಗೋಸ್ಕರ ಅವರ ಅಪಾರವಾದಂಥ ಕೊಡುಗೆ ಇದೆ ಮತ್ತು ಅನೇಕ ಮುಖಂಡರಾಗಿರ್ಬೋದು ಮತ್ತು ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟಂಥ ಸೈನಿಕರಿದ್ದಾರೆ ಅನೇಕ ಜನರಿದ್ದಾರೆ ಅದಕ್ಕೆ ಅವ್ರಿಗೆ ಒಂದು ಗೌರವ ಕೊಡಬೇಕು ಅವ್ರಿಗೆ ಒಂದು ಸ್ಮರಣೆ ಮಾಡಬೇಕಂತ ಇದ್ದು ಪಾದಯಾತ್ರೆ ನಾವು ಎಲ್ಲ ಕಡೆ ಮಾಡ್ತಾ ಇದ್ವಿ ಹೆಬ್ಬಾಳದಿಂದ ಪ್ರಾರಂಭ ಆಗಿದೆ ಮತ್ತು ಈಗ ಕೊಚ್ಚರಿ ಆಗಿ ಅರ್ಜುನ ಓಡಾಟ ಬಂದಿದೆ ಮತ್ತು ಮುಂದೆ ಉಳ್ಳಾಗಡ್ಡಿ ಕಾಣಪ್ಪರು ಎಲ್ಲ ಕಡೆ ಬೈಕ್ ರ್ಯಾಲಿಯನ್ನು ಮಾಡ್ತಾಯಿದೆ ಹಾಂ ಎಮ್ ಕಡೆ ಮಂಡಿ ಕ್ಷೇತ್ರ ಎಲ್ಲ ಜೆ ಡಿ ಪಿಯಲ್ಲಿ ಇಂಥ ಒಂದು ಪಾದಯಾತ್ರೆ ನಾವು ಮಾಡ್ತಾಯಿದ್ವಿ ನಮಸ್ಕಾರ ಕೇಂದ್ರ ಕಾಂಗ್ರೆಸ್ ಪಕ್ಷದ ಒಂದು ನಿರ್ದೇಶನದಂತೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯವರ ಒಂದು ಮಾರ್ಗದರ್ಶನದಂತೆ ಪಕ್ಷದ ಕಾರ್ಯಾಧ್ಯಕ್ಷರಾದ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ನಿರ್ದೇಶನದಂತೆ ಜಮಖಾನಮಡಿ ಮತಕ್ಷೇತ್ರದಲ್ಲಿ ಪ್ರಥಮ ಹಂತವಾಗಿ ಹೆಬ್ಬಾಳ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಪಾದಯಾತ್ರೆ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಹೆಬ್ಬಾಳ ಗ್ರಾಮದಲ್ಲಿ ಮಾಜಿ ಯೋಧರಿಂದ ಹಾಗೂ ಸ್ವಾತಂತ್ರ್ಯ ಯೋಧರ ಕುಟುಂಬದವರ ವತಿಯಿಂದ ಉದ್ಘಾಟನೆ ಮಾಡಿ ಪಾದಯಾತ್ರೆಯನ್ನು ಹೆಬ್ಬಾಳ ಗ್ರಾಮದಿಂದ ಪ್ರಾರಂಭ ಮಾಡಿ ಕೋತ್ರಿ ಗ್ರಾಮದವರೆಗೆ ಬಂದು ಅಲ್ಲಿ ಬಂದು ಮಾಜಿ ಹುತಾತ್ಮ ಯೋಧರ ಒಂದು ಪುತ್ಥಳಿಗೆ ಗೌರವ ಸಲ್ಲಿಸಿ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಎಲ್ಲ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ಅಲ್ಲಿಂದ ಅರ್ಜುನಾಡ ಗ್ರಾಮದವರೆಗೆ ಬಂದು ಅಲ್ಲಿಯೂ ಸಹ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾಜಿ ಯೋಧರಿಗೆ ಪಕ್ಷದ ವತಿಯಿಂದ ಸತ್ಕಾರ ಮಾಡಿ ಕಾಂಗ್ರೆಸ್ ಪಕ್ಷದ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟ ಮಾಡಿದಂಥ ಸಾಧನೆಗಳ ಬಗ್ಗೆ ವಿವರಣೆ ನೀಡಿ ಎಲ್ಲ ಕಾರ್ಯಕರ್ತರಿಗೆ ಕರೆದುಕೊಂಡು ಶ್ರೀ ಆಲಶಂಕರ ದೇವಸ್ಥಾನದಲ್ಲಿ ಎಲ್ಲರನ್ನು ಕರೆದುಕೊಂಡು ಮಾಡಿ ಇಲ್ಲಿಂದ ಮುಂದೆ ಹೊಳೆಗೆ ಕಿರಣಕಿಸಿ ಹೊಳೆಗೆ ಅಪಾರವಾದ ನೀರು ಬಂದಿರುವುದರಿಂದ ವಾಹನಗಳ ಮೂಲಕ ಕುರ್ನಿವಾಡಿ ಜಿನಾಳ್ ಹಾಗೂ ಉಳ್ಳಾಗಡ್ಡಿ ಖಾನಾಪುರಕ್ಕೆ ಹೋಗಿ ಉಳ್ಳಾಗಡ್ಡಿ ಖಾನಾಪುರದಲ್ಲಿ ಸಮಾರೋಪ ಸಮಾರಂಭವನ್ನು ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಅಲ್ಲಿಗೆ ಮುಕ್ತಾಯ ಮಾಡಿ ನಾಳೆಯಿಂದ ಹತ್ತಕ್ಕೆ ಜಿಲ್ಲಾ ಪಂಚಾಯಿತಿ ಅದರ ಮರುದಿವಸ ಜಟ್ಟಿ ಜಿಲ್ಲಾ ಪಂಚಾಯಿತಿ ಹಾಗೂ ಅದೇ ರೀತಿ ಕಡೂಲಿ ಕಾಕಿ ಜಿಲ್ಲಾ ಪಂಚಾಯಿತಿ ಪರ್ಶಾಪುರ್ ಹುದಲಿ ಜಿಲ್ಲಾ ಪಂಚಾಯಿತಿ ಪ್ರತಿ ದಿವಸ
ಸುಮಾರು ಎಂಕರ್ಮಿಡಿ ಮತಕ್ಷೇತ್ರದಲ್ಲಿ 180 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಶಾಸಕರ ನಿರ್ದೇಶನದಂತೆ ಕಾರ್ಯಕರ್ತರು ಹಾಗೂ ಪಕ್ಷದ ನಿರ್ದೇಶನದಂತೆ ಈ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ದಿವಸ ಸುಮಾರು 800 ರಿಂದ 1000 ಜನರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಕ್ಕೆ ಪಕ್ಷದ ವತಿಯಿಂದ ಹಾಗೂ ಶಾಸಕರ ವತಿಯಿಂದ ಎಲ್ಲ ಕಾರ್ಯಕರ್ತರಲ್ಲಿ ಅಭಿನಂದನೆಗಳನ್ನು ತಮ್ಮ ಮುಖಾಂತರ ತಿಳಿಸಲು ಬಯಸುತ್ತೇನೆ.